ನಮಸ್ಕಾರ ನೆಕ್ಸ್ಟ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಆಲಿಯೋದಿಂದ ಕುಲು ಕಡೆಗೆ ಪ್ರಯಾಣ ಬೆಳೆಸಿದ್ದೇವೆ ಬನ್ನಿ ಹೋಗೋಣ ಸೊ ಕುಲು ಕಡೆ ಹೋಗ್ತಾ ಇರುವಾಗ ನಮ್ಮ ಡ್ರೈವರು ಒಂದು ಕಡೆ ಗಾಡಿ ನಿಲ್ಲಿಸಿದ್ರು ಅಲ್ಲಿ ಬಿಸಿ ನೀರ ಬುಗ್ಗೆ ನಮಗೆ ಕಾಣಿಸ್ತಿತ್ತು ಕೈ ಹಾಕಿ ನೋಡಿದ್ವಿ ಬಿಸಿಯಾಗಿತ್ತು ನೀರು ಗುಳ್ಳೆ ಗುಳ್ಳೆಗಳು ಬರ್ತಾ ಇದ್ವು ವಿಚಿತ್ರ ಅಂದರೆ ಪಕ್ಕದಲ್ಲೇ ತಣ್ಣೀರಿನ ಒಂದು ನದಿ ಹರಿತಾ ಇದೆ ಬಿಯಾಸ್ ನದಿ ಹರಿತಾ ಇದೆ ಈ ಕಡೆ ಬುಗ್ಗೆ ಇರುವಂತಹ ಬಿಸಿ ನೀರು ಅಲ್ಲಿ ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರು ಅದಕ್ಕೇನೋ ಒಂದು ಶಕ್ತಿ ಇದೆಯಂತೆ ತುಂಬ ಕಾಯಿಲೆಗಳನ್ನು ಗುಣಪಡಿಸುವಂಥ ಶಕ್ತಿ ಇದೆಯಂತೆ ಅಲ್ಲಿ ಬಾತ್ರೂಮ್ ಸಹ ವ್ಯವಸ್ಥೆ ಮಾಡಲಾಗಿತ್ತು ಕೆಲವರು ಸ್ನಾನ ಸಹ ಮಾಡ್ತಾ ಇದ್ರು ಈ ಥರ ತುಂಬ ಬಿಸಿನೀರ ಬುಗ್ಗೆಗಳು ಇದೆಯಂತೆ ಕುಲುವಲ್ಲಿ ಮಣಿಕರಣ ಅಂತಲೂ ಒಂದು ಪ್ಲೇಸ್ ಇದೆ ಇದೇ ಥರ ತುಂಬ ಬುಗ್ಗೆಗಳಿದೆಯಂತೆ ಇಲ್ಲಿ ಈ ಬುಗ್ಗೆ ನೋಡ್ಕೊಂಡು ನಾವು ಹಂಗೇನೆ ಮುಂದಕ್ಕೆ ಕುಲು ಕಡೆ ಹೋಗ್ತಾ ಇದ್ವಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಬಿಯಾಸ್ ನದಿ ಹತ್ರ ರಿವರ್ ರಾಫ್ಟಿಂಗ್ಗೆ ಒಂದು ಪ್ಲೇಸ್ ಇದೆ ಅಲ್ಲಿ ಡ್ರೈವರ್ ಗಾಡಿ ನಿಲ್ಲಿಸಿದ್ರು ಹೋದ್ವಿ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ರು ಕಯಾಕಿಂಗ್ ಅಂತ ಆಟ ಇದೆಯಲ್ವಾ ಅದನ್ನ ಆಡ್ಲಿಕ್ಕೆ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಇದ್ರು ಚಾರ್ಜಸ್ ಅರೌಂಡ್ ಇನ್ನು ಇಬ್ಬರಿಗೆ ನಮಗೆ 4,000 ಹತ್ರ ಹೇಳಿದರು ಚಾರ್ಜ್ ಆಮೇಲೆ ಡಿಸ್ಕೌಂಟ್ ಮಾಡಿ 3,000 ಮಾಡ್ತೀವಿ ಅಂದರು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಚೆನ್ನಾಗಿತ್ತು ಪ್ಲೇಸು ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ನಂತರ ಬಂದಿದ್ದು ವೈಷ್ಣೋ ದೇವಿಯ ದೇವಸ್ಥಾನ ಕುಲುವಲ್ಲಿರುವಂತಹ ದೇವಸ್ಥಾನ ಇದು ಅಲ್ಲಿಗೆ ಬಂದ್ವಿ ಇವಾಗ ಅಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ ಬನ್ನಿ ಈ ದೇವಸ್ಥಾನನ ಮಹಾದೇವಿ ತೀರ್ಥ ಅಂತಾನು ಕರೀತಾರಂತೆ ನೋಡೋಕೆ ಒಂಥರ ಗುಹೆ ತರ ಇದ್ರು ಅಲ್ಲಲ್ಲಿ ನಿಮ್ಗೆ ಆರೋ ಮಾರ್ಕ್ ಹಾಕಿಬಿಟ್ಟು ದಾರಿಯನ್ನ ಬರೆದಿರ್ತಾರೆ ಅದನ್ನ ಜಸ್ಟ್ ಫಾಲೋ ಮಾಡಿದ್ರೆ ಸಾಕು ಒಂದು ತುಂಬ ಸುಂದರವಾದಂತಹ ಒಂದು ದೇವಸ್ಥಾನ ನೀವು ನೋಡ್ಕೊಂಡು ಬರಬಹುದು ಇದನ್ನ ನೋಡ್ಲಿಕ್ಕೆ ನೀವು 2 ಮಹಡಿ ಅಂದರೆ 2 ಫ್ಲೋರನ್ನು ಹತ್ತಬೇಕು ಇಲ್ಲಿ ನಿಮಗೆ ಹಿಂದೂ ದೇವರುಗಳಾದಂಥ ರಾಮ ಹನುಮಂತ ವಿಷ್ಣು ಶನಿದೇವ ಈಶ್ವರ ಕೃಷ್ಣ ಹಾಗೆ ಲಕ್ಷ್ಮಿ ಮುಂತಾದ ದೇವರುಗಳ ವಿಗ್ರಹಗಳನ್ನು ನೀವು ನೋಡ್ಬೋದು ಜಸ್ಟ್ ನೀವು ಆ ಪಾತ್ನ ಏನವರು ಆರೋ ಮಾರ್ಕ್ ಹಾಕಿದ್ದಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಆಯಿತು ಆಲ್ಮೋಸ್ಟ್ 1 ಗಂಟೆ ಒಳಗೆ ನೀವು ಕವರ್ ಮಾಡಬಹುದು ಹಾಗೆ ಆ ಯಾತ್ರೆ ಮುಗಿಸ್ಕೊಂಡು ಮುಂದೆ ಬಂದರೆ ನೀವು ಅಂದರೆ ಕೆಳಗಡೆ ಇಳ್ಕೊಂಡು ಬಂದಾಗ ಅಲ್ಲಿ ನಿಮಗೊಂದು ಶಾಪಿಂಗ್ ಒಂದು ಅಂಗಡಿ ಕಾಣಿಸುತ್ತೆ ಸ್ಟೋರ್ ಕಾಣಿಸುತ್ತೆ ಅಲ್ಲಿ ನಿಮ್ಗೆ ಬೇಕಾದರೆ ಏನಾದರೂ ತೊಗೊಳ್ಬೋದು ಬಟ್ ನಿಮಗೆ ಅಡ್ವೈಸ್ ಏನಂದರೆ ಅಲ್ಲಿ ಆ್ಯಕ್ಚುಲಿ ಕಾಸ್ಟ್ಲಿ ಇರುತ್ತೆ ನೀವು ಅದನ್ನೇ ಹೊರಗಡೆ ಕಡಿಮೆ ಅಮೌಂಟಲ್ಲಿ ತೊಗೋಬೋದು ಹಾಗೆಯೇ ನಿಮಗೆ ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ಅಂದರೆ ಕೆಳಗಡೆ ಬಂದ ತಕ್ಷಣ ನಿಮಗೆ ಊಟದ ವ್ಯವಸ್ಥೆ ಲಂಗರ್ ಅಂತ ಹೇಳ್ತಾರೆ ಪ್ರಸಾದ ಅದು ಸಹ ಸಿಗುತ್ತೆ ಇಲ್ಲಿ ಫೋಟೋಗ್ರಫಿಗೆ ಅಲೌಡ್ ಇರಲ್ಲ ಸೊ ಹಾಗಾಗಿ ನಮಗೆ ದೇವಸ್ಥಾನದ ಒಳಗಿನ ಒಂದು ಸೌಂದರ್ಯನ ತೋರಿಸ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗಲಿಲ್ಲ
ಆದರೂ ಗೂಗಲಿಂದ ಕೆಲವೊಂದು ಫೋಟೋಗಳನ್ನು ನಿಮಗೆ ತೋರಿಸಿ ಒಂದು ಐಡಿಯಾ ಸಿಗೋ ಥರ ಮಾಡ್ತಾ ಇದ್ದೀನಿ. ಕುಲ್ಲುಗೆನೂರು ನೀವು ಬಂದರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎದುರುಗಡೆನೆ ಬಿಯಾಸ್ ನದಿ ಹರಿತಾ ಇರೋದು ಒಂದು ವಿಶೇಷ. ಅಲ್ಲಿ ನೀವು ರಿವರ್ ರಾಫ್ಟಿಂಗು ಮಾಡಬಹುದು. ತುಂಬ ಒಟ್ಟಾರೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಮೇಲ್ಗಡೆಯಿಂದ ನಾನು ತೆಗಿತಾ ಇರೋದು. ದೇವಸ್ಥಾನದ ಮೇಲ್ಗಡೆಯಿಂದ ನಿಮ್ಗೂ ಈ ತರ ಒಂದು ವ್ಯೂ ಕಾಣಿಸುತ್ತೆ. ಬಿಯಾಸ್ ನದಿ ಹರಿತಾ ಇರುತ್ತೆ, ಅದ್ರ ಶಬ್ದ ಅಂದ್ರೆ ಜುಳು ಜುಳು ನಾದ ಏನ್ ಬರುತ್ತೆ ಅದನ್ನ ಕೇಳಿಸ್ಕೊಳ್ಬಹುದು. ಹಂಗೇನೆ ರಿವರ್ ರಾಫ್ಟಿಂಗ್ ಮಾಡೋದನ್ನ ನೋಡಬಹುದು. ಒಂಥರ ತಂಪಾಗಿರೋ ಗಾಳಿ, ಇಷ್ಟನ್ನ ಎಂಜಾಯ್ ಮಾಡಬಹುದು ಇಲ್ಲಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಹೊಸ ಹೊಸ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಧನ್ಯವಾದಗಳು.